ಪ್ರೈಸ್ ಲಾರ್ಡ್ ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ ಕ್ರಿಸ್ತನಳ್ಳಿ ಪ್ರಿಯ ದೇವಜನರೇ ಇನ್ನೊಂದು ಮುಂಜಾನೆ ಬೆಳಿಲಿ ಉದಯ ಕಾಲದ ವಾಕ್ಯ ಭಾಗಕ್ಕೆ ನಾನು ನಿಮ್ಮನ್ನು ಸ್ವಾಗತಿಸುವಂತವನಾಗಿದ್ದೀನಿ ಈ ದಿನದಲ್ಲಿ ದೇವರ ಕುಟುಂಬದ ವಾಕ್ಯವನ್ನು ನಾವು ಗಮನಿಸುವುದಾದರೆ ಕೀರ್ತನೆ ಐದನೇ ಅಧ್ಯಾಯ ಹನ್ನೆರಡನೇ ವಚನದಲ್ಲಿ ಆದ ಕಾರಣ ನಿನ್ನನ್ನು ಮೊರೆಹೊಕ್ಕುವವರೆಲ್ಲರೂ ಸಂತೋಷ ಪಡುವರು ನೀನು ಕಾಪಾಡುವವನೆಂದು ಅವರು ಯಾವಾಗಲೂ ಆನಂದ ಧ್ವನಿ ಮಾಡುವರು ಅಲ್ಲಿ ಪ್ರಿಯ ದೇವಜನರೇ ಇಲ್ಲಿ ಕೀರ್ತನೆಗಾರನ ಹೇಳ್ತಾ ಇದ್ದೇನೆ ಏನಂದರೆ ಆದ ಕಾರಣ ನಿನ್ನನ್ನು ಮೊರೆ ಹೋಗುವವರೆಲ್ಲರೂ ಕೂಡ ಸಂತೋಷ ಪಡುವರಂತೆ ಇವತ್ತು ನೀವು ನಾವು ಪ್ರತಿ ಮುಂಜಾನೆ ವೇಳೆಯಲ್ಲಿ ಏಸಪ್ಪನಲ್ಲಿ ನಾವು ಮೊರೆ ಹೋಗ್ತಾ ಇದ್ದೀವಿ ಅಂದರೆ ನಾವು ಸಂತೋಷ ಪಡುವಂಥವರಾಗಬೇಕು ಯಾಕೆ ಅಂದರೆ ಆತನು ನಮ್ಮನ್ನು ಕಾಪಾಡುವವನಾಗಿದ್ದಾರೆ ಅಲ್ಲೂಯ್ಯ ಕಳೆದ ಒಂದು ಒಂಬತ್ತು ತಿಂಗಳುಗಳ ಕಾಲ ಸುರಕ್ಷಿತವಾಗಿ ಇಡೀ ಒಂದು ಭೂಲೋಕದಲ್ಲೇನೇ ಪರಿಸ್ಥಿತಿಗಳೆಲ್ಲವೂ ಕೂಡ ಅದು ಹದಗೆಟ್ಟಿದ್ರು ದಿನಗಳೆಲ್ಲವೂ ಕೂಡ ಕಠಿಣವಾಗಿದ್ದರು ಇವತ್ತಲ್ಲ ನಾಳೆ ಏನಾಗುತ್ತೋ ಅನ್ನೋ ಒಂದು ಭಯದಲ್ಲಿ ಎಲ್ಲರೂ ಜೀವಿಸುವಾಗಲೂ ಕೂಡ ಏಸಪ್ಪ ನಮ್ಮನ್ನು ಕಾಪಾಡುವವನಾದ್ದರಿಂದ ನಾವು ಇವತ್ತಿನವರೆಗೂ ಸಂತೋಷವಾಗಿದ್ದೀವಿ ಪ್ರತಿ ಮುಂಜಾನೆ ವೇಳೆ ನಾವು ಆತನ ಮೊರೆ ಹೋಗುವಾಗ ನಾವು ಆತನಲ್ಲಿ ಸಂತೋಷಿಸುವಂಥವರಾಗಬೇಕು ಅವರ ಕಾರ್ಯಗಳಲ್ಲಿ ಸಂತೋಷಿಸಬೇಕು ಅವರ ವಾಕ್ಯದಲ್ಲಿ ಸಂತೋಷಿಸಬೇಕು ಪ್ರಾರ್ಥಿಸೋದ್ರಲ್ಲಿ ಸಂತೋಷಿಸಬೇಕು ಆತನಲ್ಲಿ ಹೆಚ್ಚಾಗಿ ಸಂತೋಷಿಸುವಾಗ ಆತನು ನಮ್ಮನ್ನು ಕಾಪಾಡುವವನು ಆತನಲ್ಲಿ ನಾವು ಆನಂದ ಪಡ್ಬೋದು ಅವರ ಹೆಸರಿನಲ್ಲಿ ನಾವು ಆನಂದ ಪಡ್ಬೋದು ಅವರ ರಾಜ್ಯದಲ್ಲಿ ನಾವು ನಡೆಯುವಾಗ ಆನಂದ ಪಡ್ಬೋದು ಅವರ ಒಂದು ಸಂತೋಷ ನಮ್ಮ ಕುಟುಂಬದಲ್ಲಿ ನಮ್ಮ ಜೀವಿತದಲ್ಲಿ ಕೂಡ ನೆಲೆಸುವಂಥದ್ದಾಗಿದೆ ಹಾಲೇಳುಯ್ಯ ಪ್ರತಿ ಮುಂಜಾನೆ ವೇಳೆಯಲ್ಲಿ ಎದ್ದೇಳುವಾಗ ಅಪ್ಪ ಕಳೆದ ದಿನವೆಲ್ಲ ನಮ್ಮನ್ನು ಕಾಪಾಡಿದ್ದೀರ ಅದಕ್ಕಾಗಿ ನಿಮಗೆ ಸ್ತೋತ್ರ ಅಂತ ಆತನಿಗೆ ಹೇಳುವಾಗ ಪ್ರತಿನಿತ್ಯವೂ ಯಾವಾಗಲೂ ನೀವು ಏಸಪ್ಪನಲ್ಲಿ ಆನಂದ ಪಡುವಂಥವರಾಗಿರ್ತೀರಾ ಇಲ್ಲವಾದಲ್ಲಿ ಯಾವಾಗಲೂ ಕೂಡ ನಾವು ಅಯ್ಯೋ ನೆನ್ನೆ ಹಂಗಿತ್ತು ಅಯ್ಯೋ ಮೊನ್ನೆ ಹಂಗಿತ್ತು ಅ ಆ ರೀತಿಯಾಗೆಲ್ಲ ಕೊರಗುತ್ತಾ ಬರೀ ನಮ್ಮ ದಿನಗಳನ್ನು ನಾವು ಅಯ್ಯೋ ನೋವು ಅನ್ನುವಂಥ ರೀತಿಯಲ್ಲೇ ನೆನೆಸಬೇಕಾಗುತ್ತೆ ಆದರೆ ದೇವರಿಗೆ ಕೃತಜ್ಞತರಾಗಿ ಅಪ್ಪ ಕಳೆದ ದಿನವೆಲ್ಲ ನೀವು ನಮ್ಮನ್ನು ಕಾಪಾಡಿದ್ದೀರಾ ನಾವು ನಿಮ್ಮಲ್ಲಿ ಆನಂದಿಸ್ತೀವಿ ನಿಮಗೆ ನಾವು ಒಂದನೆ ಸಲ್ಲಿಸ್ತೀವಿ ಅಂತ ಹೇಳುವಾಗ ನಿಜವಾಗಿ ದೇವರು ನಾಳಿನ ದಿನವನ್ನು ಇನ್ನೂ ಉತ್ತಮವಾಗಿ ಇಟ್ಟಿರುವಂಥವರಾಗಿರ್ತಾರೆ ಹೀಗಿರುವಾಗ ನಾವು ಪ್ರತಿನಿತ್ಯವೂ ಆತನನ್ನು ಮೊರೆ ಹಾಕೋಣ ಆತನಲ್ಲಿ ಸಂತೋಷ ಪಡೋಣ ಆತನಿಗೆ ನಾವು ಅಪ್ಪ ನೀವು ನಮ್ಮ ಕಾಪಾಡುವಂಥ ದೇವರು ಅಂತ ಪ್ರತಿನಿತ್ಯ ಕೃತಜ್ಞತ ಸ್ತುತಿಯನ್ನು ಮಾಡುವಂಥವ್ರಾಗೋಣ ನಮ್ಮ ಕುಟುಂಬಗಳಲ್ಲಿ ನಮ್ಮ ವೈಯಕ್ತಿಕ ಜೀವಿತದಲ್ಲಿ ನಾವು ಆನಂದದಿಂದ ಜೀವಿಸೋಣ ಪ್ರಾರ್ಥನೆ ಮಾಡಿಕೊಳ್ಳೋಣವೇ ಪ್ರೀತಿ ಸ್ವರೂಪನಾದು ಸುಮೋಹನತನಾದ ತಂದೆ ಪರಿಶುದ್ಧಾತ್ಮನಪ್ಪ ನಿನ್ನ ಪ್ರಿಯ ಮಕ್ಕಳನ್ನು ಆಶ್ರದಿಸು ಪ್ರತಿ ಮುಂಜಾನೆ ವೇಳಲು ನಿನ್ನನ್ನು ಅವರು ಮೊರೆ ಹೊಕ್ಕುವಾಗ ನಿನ್ನ ವಾಕ್ಯವನ್ನು ಅವರು ಆಲಿಸುವಾಗ ನಿನ್ನಲ್ಲಿ ಅವರು ಪ್ರಾರ್ಥಿಸಿ ಕರ್ತನೆಪ್ಪ ಎಲ್ಲವನ್ನು ಹೊಂದಿಕೊಳ್ಳೋದಕ್ಕೆ ಸಹಾಯ ಮಾಡು ಅಪ್ಪ ಅವರನ್ನು ಕರ್ತನೆಪ್ಪ ನೀನು ಯಾವಾಗಲೂ ಕಾಪಾಡುವವನಾಗಿದ್ದೀರಾ ಅದಕ್ಕಾಗಿ ನಿಮಗೆ ಸ್ತೋತ್ರ ಅಪ್ಪ ಅವರ ವೈಯಕ್ತಿಕ ಜೀವಿತದಲ್ಲಿರುವಂಥ ಎಲ್ಲ ಕಣ್ಣೀರು ಕಷ್ಟ ದುಃಖಗಳನ್ನು ತೆಗೆದಾಕುವಂಥವರಾಗ್ರಿ ಅವರ ನೋವಿನ ದಿನಗಳನ್ನೆಲ್ಲ ಮಾರ್ಪಡಿಸಿ ಕರ್ತೀನಪ್ಪ ಅವರು ಆನಂದವನ್ನು ಅನುಭವಿಸೋದಕ್ಕೆ ಸಹಾಯ ಮಾಡು ನೀನು ಕೃಪೆ ತೋರಿಸು ಈ ದಿನವೆಲ್ಲ ನೀನು ಅವರನ್ನು ಕಾಪಾಡುವಂಥವರಾಗಿರಿ ಏಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಜೀವವುಳ್ಳ ಪರಲೋಕದ ತಂದೆಯೇ ಆಮೆನ್ ಆಮೇನ್ ದೇವರನ್ನು ಹೆಚ್ಚಾಗಿ ಆಶೀರ್ವದಿಸಲಿ ಥ್ಯಾಂಕ್ ಯು